ಸಿಐಡಿ ಪೊಲೀಸರು ಸ್ಯಾಂಟ್ರೋ ರವಿಯ ಕಳ್ಳಾಟವನ್ನ ಜಾಲಾಡ್ತಾ ಇದ್ದಾರೆ, ತನಿಖೆಯನ್ನ ಕೂಡ ಚುರುಕುಗೊಳಿಸಿದ್ದಾರೆ। ಈಗ ರವಿ ಸಂಪರ್ಕದಲ್ಲಿದ್ದಂತ ಪೊಲೀಸ್ ಅಧಿಕಾರಿಗಳಿಗೆ ನಡುಕ ಶುರುವಾಗಿದೆ। ಯಾಕಂದ್ರೆ ತನಿಖೆಯನ್ನ ನಡೆಸ್ತಾ ಇರುವಂತ ಸಿಐಡಿ ಪೊಲೀಸರು 15 ಪೊಲೀಸ್ ಆಫೀಸರ್ಗಳ ಲಿಸ್ಟ್ ಅನ್ನು ರೆಡಿ ಮಾಡಿಕೊಂಡಿದ್ದಾರೆ। ಒಂದು ವೇಳೆ ಹಿರಿಯ ಅಧಿಕಾರಿಗಳಿಂದ ಅನುಮತಿ ಸಿಕ್ಕರೆ ತಕ್ಷಣ ಆ 15 ಪೊಲೀಸರಿಗೆ ವಿಚಾರಣೆಗೆ ಹಾಜರಾಗಿ ಅಂತ ಬುಲಾವ್ ಕೊಡುವಂತ ಸಾಧ್ಯತೆ ಇದೆ ಅನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ। ರವಿ ಸೆಂಟ್ರೋ ರವಿ ಸಾಕಷ್ಟು ಪೊಲೀಸರಿಗೆ ವರ್ಗಾವಣೆಯನ್ನ ಮಾಡಿಸಿದ್ದ ಅನ್ನುವ ಆರೋಪ ಇತ್ತು, ಅದನ್ನ ತಾನು ಕೂಡ ಒಪ್ಪಿಕೊಂಡಿದ್ದ, ವರ್ಗಾವಣೆ ಮಾಡಿಸಿದ್ದೀನಿ ಅಂತ ಹೇಳಿ। ಈಗ ಯಾರೆಲ್ಲ ವರ್ಗಾವಣೆ ಮಾಡಿಸಿಕೊಂಡಿದ್ರು, ರವಿಯ ಸಹಾಯವನ್ನ ಪಡೆದುಕೊಂಡು ಆ 15 ಪೊಲೀಸರ ಲಿಸ್ಟ್ ಅನ್ನು ಸಿಐಡಿ ಪೊಲೀಸರು ರೆಡಿ ಮಾಡ್ಕೊಂಡಿದ್ದಾರೆ। ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ ಲೈವ್। ಉಪ್ಪಿನಕಾಯಿ ಬರೀ ಊಟಕ್ಕೆ ಮಾತ್ರ ಅಲ್ಲ, ದುಡಿಮೆ ಕೂಡ। ಇವರು ಉಪ್ಪಿನಕಾಯಿ ಬಿಸಿನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ। ನೀವು ಮಾಡಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ। ಅಲ್ಲಿ ಜಾಯಿನ್ ಆಗಿದ್ರೆ ಸಂದೇಶ್, ಯಾವಾಗ ಈ 15 ಪೊಲೀಸರಿಗೆ ಬುಲಾವ್ ಕೊಡಬಹುದು ಸಿಐಡಿ ಅಧಿಕಾರಿಗಳು? ನಾಗೇಂದ್ರ, ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಅಧಿಕಾರಿಗಳು ಕೂಡ ಸ್ಯಾಂಟ್ರೋ ರವಿ ಅವರ ವಿಚಾರಣೆಯನ್ನ ಮಾಡಿದ್ದಾರೆ। ಸ್ಯಾಂಟ್ರೋ ರವಿ ವಿಚಾರಣೆ ಸಂದರ್ಭದಲ್ಲಿ ಈಗ 3 ಆಂಗಲ್ ಗಳಲ್ಲಿ ಸಿಐಡಿ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ। ಒಂದು, ಸ್ಯಾಂಟ್ರೋ ರವಿ ಪತ್ನಿ ನೀಡಿರುವಂತ ಹೇಳಿಕೆಯ ಆಧಾರದ ಮೇಲೆ ಆತನ ವಿಚಾರಣೆ ಮಾಡುತ್ತಿರುವಂತದ್ದು, ಜೊತೆಗೆ ಈಗಾಗಲೇ ಆಕೆ ನೀಡಿರುವಂತ ದೂರಿನ ಆಧಾರದ ಮೇಲೆ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ। ಮತ್ತೊಂದು, ಸ್ಯಾಂಟ್ರೋ ರವಿಯ ಲಿಂಕ್ ಗಳು, ಅಂದ್ರೆ ಹಲವು ಪೊಲೀಸ್ ಅಧಿಕಾರಿಗಳ ಜೊತೆಯಲ್ಲಿ ಆತ ಲಿಂಕ್ ಅನ್ನು ಇಟ್ಕೊಂಡಿದ್ದ, ಜೊತೆಗೆ ವರ್ಗಾವಣೆಯಲ್ಲೂ ಕೂಡ ಆತನ ಪಾತ್ರ ಇತ್ತು ಅನ್ನೋ ಕಾರಣಕ್ಕಾಗಿ ಆ ಒಂದು ಆಂಗಲ್ ನಲ್ಲಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ। ಮತ್ತೊಂದು ಆಂಗಲ್ ನಲ್ಲಿ ಕಾನೂನು ಪ್ರಕ್ರಿಯೆಗಳೇನಿರ್ತವೆ ಅದನ್ನ ಕಂಪ್ಲೀಟ್ ಮಾಡೋದಕ್ಕೆ ಬೇರೆ ಒಂದು ತಂಡ ಕೂಡ ವರ್ಕೌಟ್ ಮಾಡ್ತಾ ಇದ್ದಾರೆ। ಮತ್ತೊಂದು ಕಡೆ, ಈಗಾಗಲೇ ಪೊಲೀಸರ ತನಿಖೆ ಸಂದರ್ಭದಲ್ಲಿ, ಅಂದ್ರೆ ಸ್ಯಾಂಟ್ರೋ ರವಿಗೆ ಇರುವಂತ ಲಿಂಕ್ ಗಳು, ಪೊಲೀಸ್ ಯಾವ್ಯಾವ ಪೊಲೀಸ್ ಅಧಿಕಾರಿಗಳ ಜೊತೆಯಲ್ಲಿ ಲಿಂಕ್ ಇದೆ, ಜೊತೆಗೆ ವರ್ಗಾವಣೆ ವಿಚಾರವಾಗಿ ಯಾವೆಲ್ಲ ಪೊಲೀಸ್ ಅಧಿಕಾರಿಗಳ ಜೊತೆಯಲ್ಲಿ ಈತ ಮಾತನಾಡಿದ್ದಾನೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಡಿಜಿಟಲ್ ಎವಿಡೆನ್ಸ್ ಗಳನ್ನು ಈಗಾಗಲೇ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ। ಅಟ್ ದ ಸೇಮ್ ಟೈಮ್ ಅದನ್ನ ಫಿಸಿಕಲ್ ಅಪಿಯರೆನ್ಸ್ ಅಲ್ಲಿ ಆತನ ಮುಂದೆ ವಿಚಾರಣೆ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ। ಈ ಸಂದರ್ಭದಲ್ಲಿ ಸುಮಾರು 15 ಅಧಿಕಾರಿಗಳ ಹೆಸರುಗಳು ಕೂಡ ಬಾಯಿ ಬಿಟ್ಟಿದ್ದಾನೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ। ಅಂದ್ರೆ ಪ್ರಮುಖವಾಗಿ 3 ಡಿವೈಎಸ್ಪಿ, 4 ಇನ್ಸ್ಪೆಕ್ಟರ್, ಹಾಗೆ ಪ್ರಭಾವಿಗಳ ಬಳಿ ಇರುವಂತಹ 4 ಗನ್ಮ್ಯಾನ್ ಗಳು, ಅಂದ್ರೆ ಪ್ರಭಾವಿ ರಾಜಕಾರಣಿಗಳ ಬಳಿ ಇರುವಂತಹ 4 ಗನ್ಮ್ಯಾನ್ ಗಳು ಆತನ ಲಿಂಕ್ ನಲ್ಲಿದ್ದಾರೆ ಅಂತ ಹೇಳಿ ಈಗಾಗಲೇ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ। ಹಾಗಾಗಿ ಒಟ್ಟು 15 ಪೊಲೀಸ್ ಅಧಿಕಾರಿಗಳನ್ನ ಈಗಾಗಲೇ ಅವರ ಲಿಸ್ಟ್ ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ। ಆದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಆ 15 ಅಧಿಕಾರಿಗಳಿಗೂ ಕೂಡ ಸಿಐಡಿಯ ತನಿಖಾ ತಂಡ ಏನಿದೆ ಅದು ಈಗಾಗಲೇ 15 ಅಧಿಕಾರಿಗಳಿಗೆ ನೋಟಿಸ್ ಅನ್ನ ಕೊಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ರೆ, ಮತ್ತೊಂದು ಕಡೆ ಹಿರಿಯ ಅಧಿಕಾರಿಗಳಿಂದ ಒತ್ತಡ ಬರ್ತಾ ಇದೆ ತನಿಖಾಧಿಕಾರಿಗಳಿಗೆ, ಅಂದ್ರೆ ಆ 15 ಅಧಿಕಾರಿಗಳೇನಿದ್ರು ಆ 15 ಅಧಿಕಾರಿಗಳಿಗೆ ನೋಟಿಸ್ ಅನ್ನ ಕೊಡಬೇಕು ಅಂತ ಹಿರಿಯ ಅಧಿಕಾರಿಗಳಿಗೆ ಈಗಾಗಲೇ ಕಾಂಟ್ಯಾಕ್ಟ್ ಮಾಡಿದಂತ ಸಂದರ್ಭದಲ್ಲಿ ಅವರು ಯಾವುದೇ ರೀತಿಯ ಮೂವ್ ಅನ್ನ, ಅಂದ್ರೆ ಆ ಒಂದು ತನಿಖೆಯಲ್ಲಿ ಯಾವುದೇ ರೀತಿಯ ಮೂವ್ ಅನ್ನ ಮಾಡಬೇಡಿ, ನಾವು ಹೇಳೋವರೆಗೂ ಅಂತ ಹೇಳಿದ್ದಾರೆ। ಹಾಗಾಗಿ ಇಲ್ಲಿಯವರೆಗೂ ಕೂಡ ಹಿರಿಯ ಅಧಿಕಾರಿಗಳಿಂದ ಅಲ್ಲಿ ಈಗಾಗಲೇ ಏನು ಒಪ್ಪಿಗೆ ಕೂಡ ಬಂದಿಲ್ಲ ಅಥವಾ ಏನು ತನಿಖೆಗೆ ಸಂಬಂಧಪಟ್ಟಂತೆ ಮುಂದುವರಿಯಿರಿ ಅಂತ ಹೇಳಿಲ್ಲ। ಹಾಗಾಗಿ ಎಲ್ಲೊಂದ್ ಕಡೆ ಹಿರಿಯ ಅಧಿಕಾರಿಗಳ ಒತ್ತಡ ಈ ಒಂದು ಪ್ರಕರಣದಲ್ಲಿ ಇದೆ ಅನ್ನೋ ಒಂದು ಮಾಹಿತಿಗಳು ಸಿಐಡಿ ಮೂಲಗಳಿಂದ ಬರ್ತಾ ಇದೆ। ಹಾಗಾಗಿ ಮುಂದಿನ ಹಂತದಲ್ಲಿ ಆ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಮುಂದಿನ ತನಿಖೆಯನ್ನ ಮಾಡ್ತಾರಾ ಅಥವಾ ಮಾಡಲ್ವಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ನಾಗೇಂದ್ರ। ಓಕೆ, ಥ್ಯಾಂಕ್ ಯು ಸಂದೇಶ್। ನ್ಯೂಸ್ ಫಸ್ಟ್।